ಡಿಜಿಟಲ್ ಏರ್ ಸ್ಟ್ರೈಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅರುಣ್ ಕುಮಾರ್ ಅವರೇ, ಈಗ ಒಂದಷ್ಟು ಸಾಫ್ಟ್ವೇರ್ ವಿಷಯದ ಬಗ್ಗೆ ನಾವೀಗ ಮಾತಾಡ್ತಾ ಹೋದ್ರೆ ಮೇಡಮ್ ಕೂಡ ಹೇಳಿದ್ರು ನಮಗೆ ಲೈಸೆನ್ಸ್ಡ್ ಆಗಿರುವಂತಹ ಆಪ್ಸ್ ಇಲ್ಲ. ಸೊ ಹಾಗಾಗಿಯೂ ಕೂಡ ನಾವು ಅವ್ರು ಕೇಳುವಂತಹ ಎಲ್ಲ ಪರ್ಮಿಷನ್ಸನ್ನು ಕೊಟ್ಬಿಡ್ತೀವಿ, ಅಲೋ 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 ಅಂತ ಕೊಟ್ಬಿಟ್ಟು ನಾವು ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಅದರಿಂದ ಪ್ರಮುಖವಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಒಂದು ಪಾಯಿಂಟ್. ಇನ್ನೊಂದು ನಾನು ಅವ್ರಿಗೆ ಕೇಳಿದೆ, ಈಗ ನನ್ನ ಹತ್ರ ಇರುವಂತಹ MI ನಲ್ಲಿ ಇರುವಂತಹ ಆ್ಯಪ್ಗಳು ಕೆಲವೊಂದು ಸಿಸ್ಟಮ್ ಜನರೇಟೆಡ್ ಆ್ಯಪ್ಸ್, MI ಇಂದಾನೆ ಬಂದಿರುವಂಥ MI ಡ್ರಾಪ್ ಆಗಿರ್ಬೋದು, MI ಸಿಸ್ಟಮ್ ಆಗಿರ್ಬೋದು, ಅಥವಾ MI ವಿಡಿಯೋ ಆಗಿರ್ಬೋದು, ಇಂಥವು ಸಾಕಷ್ಟು ಇದೆ. ಇದು ಈಗ ಬ್ಯಾನ್ ಮಾಡಿರೋದ್ರಿಂದ ಈ ಆ್ಯಪ್ಗಳು ನನ್ನ ಫೋನ್ ಇನ್ಆಕ್ಟಿವ್ ಆಗಿಬಿಡುತ್ತಾ ಅನ್ನುವಂಥದ್ದು ಕೂಡ ಸಾಮಾನ್ಯವಾಗಿ ಜನರಿಗೆ ಪ್ರಶ್ನೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಬಹುಶಃ MI ನೇ ಬ್ಲಾಕ್ ಮಾಡಿಬಿಟ್ರೆ ನನ್ನ ಹತ್ರ ಇರುವಂಥ ಫೋನ್ ಕತೆ ಏನು ಅಂತ, ಈ ಥರದ್ದು ಸಾಧ್ಯ ಇದೆ ಸರ್? ಓಕೆ, ನಿಮ್ಮ ಫಸ್ಟ್ ಕ್ವೆಶನ್ ಏನಂದ್ರೆ ಅಪ್ಲಿಕೇಶನ್ನು ಲೈಸೆನ್ಸ್ಡ್ ಇದೆಯಾ ಅಂತ. ಲೈಸೆನ್ಸ್ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಯಾಕಂದ್ರೆ ನಾವು ಬ್ಲೈಂಡ್ ಆಗಿ ಗೂಗಲ್ ಪ್ಲೇ ಸ್ಟೋರ್ ಇರ್ಬೋದು, ಆಪ್ ಸ್ಟೋರ್ ಆಗಿರ್ಬೋದು, ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತೀವಿ. ಒಂದು ಅವ್ರು ಅಡ್ವರ್ಟೈಸ್ ಮಾಡೋದು ಕೂಡ ಹಾಗೆ ಇರುತ್ತೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿರ್ತಕ್ಕಂಥ ಯಾವುದೇ ಅಪ್ಲಿಕೇಶನ್ ಕೂಡ ಸೆಕ್ಯೂರ್ಡ್ ಆಪ್ ಅಂತ. ಈ ಸೆಕ್ಯೂರ್ಡ್, ಇದು ಸೆಕ್ಯೂರ್ಡ್ ಅಪ್ಲಿಕೇಶನ್, ಇದನ್ನ ಡೌನ್ಲೋಡ್ ಮಾಡ್ಬೋದು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಗವರ್ನಮೆಂಟ್ ಇನ್ವಾಲ್ವ್ ಆಗಲ್ಲ. ಇದನ್ನ ಡೆವಲಪರು ಯಾರು ಅಪ್ಲೋಡ್ ಮಾಡ್ತಾರೆ, ನಮ್ಗೆ ಯಾವುದೇ ಒಂದು ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ ಅವ್ರದ್ದು ಕೂಡ ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ, ಏನ್ ರಿಲೇಟೆಡ್ ಅಪ್ಲಿಕೇಶನ್ ಅಂತ ಇರುತ್ತೆ. ಆ ಅಪ್ಲಿಕೇಶನ್ನು ಇದು ಮಲೇಷಿಯಸ್ ಅಲ್ಲ, ಸ್ಕ್ಯಾಮ್ ಮಾಡಲ್ಲ ಅಂತ ಅನ್ಸಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಅಪ್ರೂವ್ ಮಾಡ್ತಾರೆ, ಅದನ್ನ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದು. ಹೌದು, ಇವಾಗ ಆ ಥರದ ಅಪ್ಲಿಕೇಶನ್ಗಳೆಲ್ಲ ಮಲೇಷಿಯಸ್ ಅಪ್ಲಿಕೇಶನ್ಸ್ ಅಂತೇಳಿ ಎಲ್ಲಾನು ಬ್ಯಾನ್ ಆಗಿದೆ. ಸೆಕೆಂಡ್ ಪಾಯಿಂಟ್, ನಮಗೆ MI ಫೋನ್ ಇದೆ, ಇದು ಚೈನೀಸ್ ನಿರ್ಮಿತ ಫೋನ್ ಆಗಿರೋದ್ರಿಂದ ಇದರಿಂದ ನಮ್ಗೇನಾದ್ರೂ ಡೇಟಾ ಸೋರಿಕೆ ಅಥವಾ ಸೆಕ್ಯೂರಿಟಿ ಇಶ್ಯೂಸ್ ಬರ್ಬೋದು, ಅಥವಾ ಫ್ಯೂಚರ್ಲಿ ನನ್ನ ಮೊಬೈಲ್ ಏನಾದರೂ ನಾನು ಇದನ್ನ ತೆಗೆದುಬಿಟ್ಟು ಏನನ್ನ ಇಂಡಿಯನ್ ಫೋನ್ ಯೂಸ್ ಮಾಡ್ಬೋದಾ ಅನ್ನೋದು ನಿಮ್ಮ ಪ್ರಶ್ನೆ. ಈಗ ಆಂಡ್ರಾಯ್ಡ್, ಈಗ ಈ MI ದಲ್ಲಿ ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್, ಆಂಡ್ರಾಯ್ಡ್ ಬಂದ್ಬಿಟ್ಟು ಗೂಗಲ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಇವನ್ ನಾಳೆ ನಾವು ಕೂಡ ಇಂಡಿಯಾದಲ್ಲಿ ಬೇರೆ ಯಾವ್ದನ್ನ ಫೋನ್, ಹೊಸದಾಗಿ ಯಾವ್ದನ್ನ ಫೋನ್ ಬಂದ್ರು ಕೂಡ ನಾವು ಕೂಡ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಕಸ್ಟಮೈಸ್ ಮಾಡ್ಬಿಟ್ಟು ಇನ್ಸ್ಟಾಲ್ ಮಾಡಬಹುದು. ಆದ್ರೆ ಕಸ್ಟಮೈಸ್ ಮಾಡಿರೋದು ಕ್ವಾಲಿಟಿ ಏನಿದೆ ಅದನ್ನ ಯಾರು ಚೆಕ್ ಮಾಡ್ತಾರೆ? ಅದರಲ್ಲಿ ಡೇಟಾ ಸೋರಿಕೆ ಆಗಲ್ಲ ಅಥವಾ ಡೇಟಾ ಅಲ್ಲಿಂದ ಆ ಥರ್ಡ್ ಪಾರ್ಟಿ ಕಂಪ್ನಿಗಳಿಗೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ಗೆ ಹೋಗಲ್ಲ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ಬೋದು? ಇದನ್ನ ಯಾರು ಚೆಕ್ ಮಾಡೋದು? ಈ ಪ್ರಶ್ನೆ ಬರುತ್ತೆ. ಆಮೇಲೆ MI ಫೋನ್ಗಳಾಗಿರ್ಬೋದು, ಯಾವುದೇ ಚೈನೀಸ್ ಫೋನ್ಗಳಾಗಿರ್ಬೋದು, ಈ ಥರದನ್ನ ನಾವು ಕಾನ್ಸಂಟ್ರೇಟ್ ಮಾಡಿ ನೋಡಬೇಕಾಗುತ್ತೆ. ಯಾಕಂದ್ರೆ ಇದು ಯಾವುದು ಕೂಡ ಯಾರ ಕಂಟ್ರೋಲಲ್ಲಿ ಇಲ್ಲ. ಆಸ್ ಎ ಎಂಡ್ ಯೂಸರ್ಗೆ ಏನು ಗೊತ್ತಿರುತ್ತೆ, ಆಂಡ್ರಾಯ್ಡ್ ಅಂದರೆ ಸುಮ್ಮನೆ ಯೂಸ್ ಮಾಡ್ತಿರ್ತಾರೆ, ಯಾವುದನ್ನು ಕಂಪ್ಲೀಟಾಗಿ ಓದೋದಕ್ಕೆ ಸಮಯ ಇರೋದಿಲ್ಲ. ನಾವು 2 ಪೇಜ್ 3 ಪೇಜ್ ಡಿಸ್ಕ್ಲೈಮರ್ ಕೊಟ್ಟರೆ ಎಷ್ಟು ಜನ ಓದೋಕ್ಕಾಗುತ್ತೆ? ಬೇರೆ ದಾರಿಲಿ ಅಕ್ಸೆಪ್ಟ್ ಮಾಡಲೇಬೇಕು, ಅಕ್ಸೆಪ್ಟ್ ಮಾಡಿಬಿಟ್ಟು ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಫೋನನ್ನೇ ಪರ್ಚೇಸ್ ಮಾಡಿದೀವಿ ಅಂದರೆ ಅವ್ರ ಸಾಫ್ಟ್ವೇರ್ ಲೈಸೆನ್ಸ್ನ ಕೂಡ ಅಕ್ಸೆಪ್ಟ್ ಮಾಡಲೇಬೇಕು. ಅಕ್ಸೆಪ್ಟ್ ಮಾಡ್ತೀವಿ, ಯೂಸ್ ಕೂಡ ಮಾಡ್ತೀವಿ, ಬಟ್ ಬ್ಯಾಕ್ ಎಂಡಲ್ಲಿ ಏನಾಗುತ್ತೆ ಯಾರು ಗೊತ್ತಿಲ್ಲ, ಕೋಡ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ನಾವೆಲ್ಲಾನು ಫೋಟೋ ತೆಗಿತಾ ಇದೀವಿ, ಇಂಟರ್ನೆಟ್ ಕನೆಕ್ಟೆಡ್ ಆಗಿದೆ, ಎನಿ ಟೈಮ್ ಏನು ಬೇಕಾದ್ರೂ ಆಗ್ಬೋದು, ನಾವು ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದ್ಸತಿ ನಮ್ಮ ಕಣ್ಣೆದುರುಗಡೆ ಏನು ನಡೆಯಲ್ಲ, ಬ್ಯಾಕ್ ಎಂಡಲ್ಲಿ ಏನು ಡಾಟಾ ಟ್ರಾನ್ಸ್ಫರ್ ಆಗಬೇಕು ಅದೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಈ ಥರ ಸೋರಿಕೆ ಹಾಕೋ ಕೂಡ ಚಾನ್ಸಸ್ ಇದೆ, ಇದನ್ನ ಸ್ವಲ್ಪ ಅನಲೈಸ್ ಮಾಡಬೇಕಾಗ್ಬೋದು. ನೋಡೋಣ ಸರ್ ಮುಂದೆ ಏನಾಗುತ್ತೆ. ಎಕ್ಸಾಕ್ಟ್ಲಿ, ಎಸ್ ಸರ್. ರಘು ಅವರೇ, ಈಗ PM CARES ಫಂಡಿಗೆ MI ಆಗಲಿ VIVO ಆಗಲಿ ಇವರೆಲ್ಲರೂ ಕೂಡ ಫಂಡ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಒನ್ಸ್ ಅಗೇನ್ ಚೈನೀಸ್ ಆ್ಯಪ್. ಸೊ ನಾವು ಅವೆಲ್ಲ ಹೆಲ್ಪನ್ನು ತೊಗೊಳ್ತಾ ಇದ್ದೀವಿ. ಈಗ ನಾವು ಟಾಲೆಸ್ಟ್ ಮೂರ್ತಿಯನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ ಸರ್ದಾರ್ ಪಟೇಲ್, ಅದಕ್ಕೆ ಚೈನಾದಿಂದ ಫಂಡಿಂಗು ಸರ್. ಈ ಥರ ಇರುವಾಗ ನಾವು ಬರೀ ಈ ಆ್ಯಪ್ಗಳನ್ನು ಬ್ಲಾಕ್ ಮಾಡೋದ್ರಿಂದ ಮೇಡ್ ಇನ್ ಚೈನಾದ್ದು ಒಂದು ಇದು ಏನಾಗ್ತದೆ, ಈ ಫಂಡಿಂಗ್ ವಿಚಾರ ತಗೊಂಡಾಗ ನಿಮಗೆ ಈ ಕಳೆದ 2 ವರ್ಷದಿಂದ ನಮಗೆ ಅತಿ ಹೆಚ್ಚು ಹಣ No.1 ಈಗ ಸಿಂಗಾಪುರ್ ಬರ್ತಾ ಇದೆ. ಚಂದ್ರಚೂಡ್ ಹೇಳಿದ್ ಕರೆಕ್ಟ್, ಅದು ಸಿಂಗಾಪುರ್ ಹಣ ಚೈನಾದ್ದೆ. $15 billion ಬಂತು No.1. No.2 ಮಾರಿಷಸ್, ಅದು ಚೈನಾದ ಕನೆಕ್ಷನ್ ಇದೆ. ಇನ್ನೆರಡು ದೇಶಗಳಿಂದ ಬರುತ್ತೆ, ಅದು ಕಳ್ಳ ದುಡ್ಡು. ಆ ಕಳ್ಳ ದುಡ್ಡು ಬಂದ್ರೇನೆ ನಮಗೆ ಇಲ್ಲಿ ವ್ಯಾಪಾರ ಆಗೋದು. ಯಾವುದು? ಕೇಮನ್ ಐಲ್ಯಾಂಡು, ಬ್ಲ್ಯಾಕ್ ಮನಿನೇ ಅದು. ವರ್ಜಿನ್ ಐಲ್ಯಾಂಡು ಬ್ಲ್ಯಾಕ್ ಮನಿನೇ ಅದು. ಅದು ನಮಗೆ ಬೇಕದು, ಬೇಡ ಅನ್ನಕ್ಕಾಗುತ್ತಾ? ಹೀಗಾಗಿ ನಾವು ಯಾವುದನ್ನು ಇಲ್ಲಿ ಏನಾಗ್ತದೆ, ಬಹಳ ಡಿಸ್ಟಿಂಗ್ವಿಶ್ ಮಾಡೋದೇ ಕಷ್ಟದ ಪರಿಸ್ಥಿತಿ ಇದೆ. ನೀವು ರಾಘವೇಂದ್ರ ಅವರು ಹೇಳಿದ್ದು ಕರೆಕ್ಟು, ಏನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಆದರೆ ನಾವು ಫಾರ್ಮುಲೇಟರ್ಸು, ಇಂಗ್ರೀಡಿಯಂಟ್ ಚೈನಾದ್ದು. ಚೈನಾದ್ದು ಹೌದು ಅಲ್ಲ, ತಾವು ಅದಕ್ಕೆ ಅಡ್ಡಿ ಮಾಡಿದ್ದಾರೆ. ನಾವು ಅಡ್ಡಿ ಮಾಡಿಲ್ಲ ಅಂತದಕ್ಕೆ ಅದು ಕರೆಕ್ಟ್. ಔಷಧೀಯ ನೀವೀಗ ನಾವು ನೋಡಿ, ಮೆಡಿಸಿನಲ್ ರಾ ಮೆಟೀರಿಯಲ್ಸ್ಗೆ ನಾವು ಅಡ್ಡಿ ಮಾಡಿಲ್ಲ. 90% ಚೈನಾದ ಜನರಿಕ್ ಡ್ರಗ್ಸ್ ಇಂಡಿಯಾದ್ದು. ಆದರೆ ವ್ಯಾಲ್ಯೂ 2%. ಫೈಜರ್ನ R&D $30 billion ನಮ್ಮ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯ ಸೈಜು. ಓಕೆ, ಆಯ್ತಾ? ನಾವು ಎಕ್ಸ್ಪೋರ್ಟ್ ಮಾಡಿ, ಜನರಿಕ್ ಡ್ರಗ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಅದಕ್ಕೆ ರಾ ಮೆಟೀರಿಯಲ್ ನಮಗೆ ಚೈನಾದಿಂದ ನಾವು ಬಳಸ್ಕೊಳ್ತಾ ಇದ್ದೀವಿ. ಇನ್ನೊಂದು ನಮಗೊಂದು ತಪ್ಪಿದೆ, ಚೈನಾ ಅಂದ ತಕ್ಷಣ ಆಟಿಕೆ ಸಾಮಾನು, ಪ್ಲಾಸ್ಟಿಕ್ ಅದು ಇದು ಅಂತ.
ನ್ಯೂಕ್ಲಿಯರ್ ಪ್ಲಾಂಟ್ ಅವ್ರದ್ದು ಇದನ್ನು ಅಲ್ಲ ಇದಾಗೆ ವಾಸ್ತವವಾಗಿ ಹೇಳ್ತಾ ಇರ್ತಾರೆ. ಇನ್ನೊಂದು ಏನು, ನಾವು ಬಹಳ ಮುಖ್ಯವಾಗಿ ಭಾರತ ಚೈನಾ ಸಂಬಂಧವನ್ನು ಯಾಕೆ ನಾವು ನೋಡಬೇಕು ಅಂದರೆ, ನಾವು ಬರೀ ಆ್ಯಪ್ ಡೌನ್ಲೋಡ್ ಮಾಡೋದು ಅಥವಾ ಏನಾದರೂ ಚೈನಾದ ನೂಡಲ್ಸು ಬಿಸ್ಕೆಟ್ಟು ಕನ್ಸ್ಯೂಮರ್ ಗೂಡ್ಸ್ ತಗೊಂಡು ನಾವು ತಿಂತ ಇದು ಖರ್ಚು ಮಾಡ್ತಿದ್ದೀವ, ಹಾಗೆ ಮಾಡಿದರೆ ತಪ್ಪಾಗ್ತದೆ. ನಾವು ಚೈನಾದಿಂದ 60% ಬರ್ತಾ ಇರೋದು ಕ್ಯಾಪಿಟಲ್ ಗೂಡ್ಸು. ಕ್ಯಾಪಿಟಲ್ ಗೂಡ್ಸು, ಕ್ಯಾಪಿಟಲ್ ಗೂಡ್ಸ್ ಯಾಕೆ ನಮಗೆ ಮುಖ್ಯ ಅಂದರೆ, ಯುರೋಪಿಂದ ಅದೇ ಕ್ಯಾಪಿಟಲ್ ಗೂಡ್ಸ್ ತಗೊಂಡ್ರೆ, ಅಮೆರಿಕಾದಿಂದ ಕ್ಯಾಪಿಟಲ್ ಗೂಡ್ಸ್ ತಗೊಂಡ್ರೆ 8-10 times ಜಾಸ್ತಿ ಇರುತ್ತೆ. ಅಂಬಾನಿ ಪೆಟ್ರೋಲಿಯಂ ಇದು ಯಾರು ಮಾಡಿದ್ದು? ಚೈನಾದ್ದು. ಸೊ ಕ್ಯಾಪಿಟಲ್ ಗೂಡು ಚೈನಾ ಹ್ಯಾಸ್ ಅರೈವ್ಡ್ ಟೆಕ್ನಾಲಜಿ. ನೋಡಿ, ಒಂದು ವರ್ಷಕ್ಕೆ 59,000 ಪೇಟೆಂಟ್, ಇವತ್ತು ನಂಬರ್ ಒನ್ ಪೇಟೆಂಟ್ ಹೋಲ್ಡರ್ ಪ್ರತಿ ವರ್ಷಕ್ಕೆ ಪೇಟೆಂಟ್ ಅಪ್ಲಿಕೇಶನ್ ಮಾಡ್ತಾ ಇರೋದು ಚೈನಾ. ನಮ್ಮದು 6,000-7,000 ಅಷ್ಟೇ ಆಯ್ತಾ. ಸೆಕೆಂಡ್ ಅಮೆರಿಕಾ 56,000 ಪೇಟೆಂಟ್ ಅನ್ನು ಮಾಡ್ತದೆ. ಸೊ ಹೀಗಾಗಿ ನಾವು ಹೇಗೆ ಡೆವಲಪ್ ಆಗಿ ನಾವು ಚೈನಾವನ್ನು ಹೇಗೆ ಎದುರಿಸ್ಬೇಕು ಗೊತ್ತಾ? ನಾನು ಮೊನ್ನೆ ಒಂದು ಓದ್ತಾ ಇದ್ದೆ, SSLC SSLC 0.1% ಡ್ರಾಪ್ ಔಟು ಟು ರೆಡ್ಯೂಸ್ ಪವರ್ಟಿ ಅಂತ. ನಾನು ಭಾಳ ನನಗೆ ಸ್ಟೇಟ್ಮೆಂಟೇ ಖುಷಿ ಆಯಿತು. ಬಡತನವನ್ನು ಕಮ್ಮಿ ಮಾಡೋದು SSLC ಡ್ರಾಪ್ ಔಟು 0.1%ಗೆ ತಂದಿದ್ವಿ ಅಂತ. ಎಂಥ ಕನೆಕ್ಷನ್ ನೋಡಿ, ಎಜುಕೇಷನ್ಗೂ ಬಡತನಕ್ಕೂ ಇರುವ ಕನೆಕ್ಷನ್. ನಮ್ಮಲ್ಲಿ 85% SSLC ಡ್ರಾಪ್ ಔಟ್ ಡ್ರಾಪ್ಔಟ್ಸ್. ನಾವು ಆತ್ಮನಿರ್ಭರ್ತಾ ಅಂದ್ರೆ ಏನ್ರಿ ಆತ್ಮನಿರ್ಭರ್ತಾ ಅಂತ ಹೇಳಿದ್ರೆ, ನಮ್ಮ ಜನರನ್ನು ಎಜುಕೇಷನ್ ಹೇಗೆ GER ಅಂತಾರೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ. 19-23 ಹೈಯರ್ ಎಜುಕೇಷನ್ ಹೋಗ್ತಕ್ಕಂಥದ್ದು ಭಾರತದಲ್ಲಿ 26%, ಚೈನಾದಲ್ಲಿ 51%. 250 ಟಾಪ್ ಯೂನಿವರ್ಸಿಟಿ ವರ್ಲ್ಡ್ ಅಲ್ಲಿ ಹುಡ್ಕೊಂಡು ಹೋದ್ರೆ ನಮ್ದು 180 ಮೇಲೆ ಒಂದು 4 ಸಿಗ್ತವೆ. ಚೈನಾದಲ್ಲಿ ಟಾಪ್ 25 ಅಲ್ಲಿ 10 ಸಿಗ್ತವೆ. ನಾವು ಹಾಗಾಗ್ಬೇಕು, ಅವ್ರನ್ನ ಮೀರಿಸಬೇಕು. ಇದು ಆತ್ಮನಿರ್ಭರತೆ. ಆತ್ಮನಿರ್ಭರತೆ ಅಂತ ಹೇಳಿದ್ರೆ ನಾವು ಇದನ್ನ ಓವರ್ ನೈಟ್ ಮಾಡಿ ಅಂತ ಹೇಳ್ತಿರೋದಲ್ಲ, ನಾವು ಈ ದಿಕ್ಕಿನಲ್ಲಿ ಯೋಚನೆ ಮಾಡದೇ ಇದ್ರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್. ಆಮೇಲೆ ಇನ್ನೊಂದು, ಇವತ್ತಿದೆಯಲ್ಲ ನಮ್ದು ಏನು ಎಕ್ಸ್ಪೋರ್ಟ್ ಆಗ್ತಾ ಇದೆಯಲ್ಲ, ಸುಮಾರು $350 billion ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಆ ಎಕ್ಸ್ಪೋರ್ಟ್ಗೆ ಬೇರೆ ದೇಶದ ಇನ್ಪುಟ್ ಮಾಡದೇ ಇದ್ರೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ನೀವೇನು ಬೇಡ ಸ್ವಾಮಿ, ನಮ್ದು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಗೆ ಫಾರಿನ್ ಇನ್ಪುಟ್ ಎಷ್ಟಿದೆ ಕೇಳಿ ಅವ್ರಿಗೆ? ಫಾರಿನ್ ಇನ್ಪುಟ್ ಇದೆ, ನೀವು ರನ್ ಮಾಡ್ತೀರೇನ್ರಿ? ನಿಮ್ದು ಒಂದು ಬ್ರ್ಯಾಂಡ್ ಇದೆಯಾ? ಅವ್ರು ಮೊದಲೇ ರೇಸ್ ಮಾಡಿದ್ರು, ಇಂಡಿಯಾದ ಒಂದು ಸಾಫ್ಟ್ವೇರ್ ಬ್ರ್ಯಾಂಡ್ ಹೇಳಿಯಪ್ಪ. ಹಾಗಾಗಿ ನಾವೇನ್ ಮುಂದೆ ನಮ್ಮ ಗಟ್ಟಿತನವನ್ನು ನಾವ್ ಹೇಗ್ ಕ್ರಿಟಿಸೈಸ್ ಮಾಡೋದು? ಶ್ರೀ ರಘುರವರು ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದರು, ನಿಜ ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಆಗಲೇ ಅವರು ಒಂದು ವಿಷಯವನ್ನು ಎತ್ತಿದ್ರು, ಬರೀ ಏನು ಈ ಆ್ಯಪ್ಗಳನ್ನು ಮಾಡೋದ್ರಿಂದ ಬ್ಯಾನ್ ಮಾಡೋದ್ರಿಂದಾಗಿ ಅವ್ರಿಗೆ ನಾವು ಇಟ್ಕೊಳ್ಳಿಕ್ಕಾಗಲ್ಲ ಅಂತ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ರೈಲ್ವೆಯ ಕೆಲವು ಏನು ಟೆಂಡರ್ಗಳನ್ನು ಈಗ ಆಲ್ರೆಡಿ ಚೀನಾ ಕಂಪನಿಗಾಗಿತ್ತು, BSNL ಟೆಂಡರ್ಗಳು ಚೀನಾ ಕಂಪನಿಗಾಗಿತ್ತು, ಗ್ಲೋಬಲ್ ಟೆಂಡರ್ಗಳಾದಂಥ ಸಂದರ್ಭದಲ್ಲಿ ಚೀನಾ ಕಂಪನಿಗಳಿಗಾಗಿದ್ದಂತಹ ಟೆಂಡರ್ಗಳನ್ನೆಲ್ಲ ಈಗ ಆಲ್ರೆಡಿ ಮಿಲಿಯನ್ಸ್ ಆಫ್ ಡಾಲರ್ಸ್ನಷ್ಟು ಟೆಂಡರ್ಗಳನ್ನ ಕ್ಯಾನ್ಸಲ್ ಮಾಡಿದೆ, ಭಾರತ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ, ಜನತೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾಟ್ ಓನ್ಲಿ ಆಪ್ಸ್, ಇದಕ್ಕಿಂತ ಮುಂಚಿತವಾಗಿ ಏನೇನೆ ಕಳೆದ ವಾರದಲ್ಲೇನೇನೆ ಮಿಲಿಯನ್ಸ್ ಆಫ್ ಕ್ರೋರ್ಸ್ ಟೆಂಡರ್ಗಳನ್ನ ಅವರಿಗೆ ಕೊಟ್ಟಿದ್ದಂತಹ ಕೆಲಸವನ್ನ ಕ್ಯಾನ್ಸಲ್ ಮಾಡಿದೆ. ಆ ಕೆಲಸವನ್ನ ಕಿತ್ಕೊಂಡಿದ್ದೇವೆ, ಭಾರತ ಸರ್ಕಾರ ಕಿತ್ಕೊಂಡಿದೆ ಬೇರೆಯವರಿಗೆ ಕೊಡ್ಲಿಕ್ಕೆ, ಇಂಡಿಯನ್ ಕಂಪನೀಸ್ಗೆ ಕೊಡ್ತಾರೆ. ಎರಡನೇದಾಗಿ ಇವರು ಏನು, ಇವತ್ತಿನ ದಿವಸ ನಮ್ಮ ಇಂಡಿಯನ್ ಸ್ಟಾರ್ಟ್ಅಪ್ಸ್ ಆಗಬೇಕು, ಇಂಡಿಯನ್ ಸಾಫ್ಟ್ವೇರ್ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಎತ್ತಿದ್ರು. ಕಳೆದ 75 ಆಗದೇ ಇದ್ದಂತಹ ಒಂದು ಮೇಕ್ ಇನ್ ಇಂಡಿಯಾ ಅಂತಕ್ಕಂಥ ಕಾನ್ಸೆಪ್ಟನ್ನು, ಕಳೆದ 75 ಆಗದೇ ಇದ್ದಂತಹ ಸ್ಟಾರ್ಟ್ಅಪ್ ಅಂತಕ್ಕಂತಹ ಕಾನ್ಸೆಪ್ಟನ್ನು ಸನ್ಮಾನ್ಯ ಮೋದಿಯವರು ಭಾರತದಲ್ಲಿ ಶುರು ಮಾಡಿದ್ದಾರೆ. ಹೆಜ್ಜೆ ಇಟ್ಟಿದ್ದೀವಿ, ಈಗ ಹೆಜ್ಜೆ ಇಟ್ಟಿದ್ದೀವಿ, ಅಂಬೆಗಾಲದಲ್ಲಿ ತೆವಳ್ತಾ ಇದ್ದೇವೆ. ಖಂಡಿತವಾಗಿಯೂ ಇನ್ನು ಕೆಲವೇ ದಿವಸಗಳಲ್ಲಿ ಸ್ವಾವಲಂಬಿ, ಸ್ವಾಭಿಮಾನಿ ಹಾಗೂ ಅಷ್ಟೇ ಅಲ್ಲ ಸಂಘಟನಾತ್ಮಕ ಭಾರತ, ಈ ಭಾರತ ಒಗ್ಗಟ್ಟಾಗಿ ನಿಲ್ತಕ್ಕಂತ ಒಂದು ದಿಶೆಯಲ್ಲಿ ಖಂಡಿತವಾಗಿ PM CARES Fund ಬಗ್ಗೆ ತಾವು ಮಾತಾಡಿದ್ರೆ ಚೈನಾದಿಂದ ದುಡ್ಡು ಬಂತು ಅಂತ, PM CARES Fundಗೆ ಇಲ್ಲಿಂದ ದುಡಿದಂತಹ ದುಡ್ಡನ್ನ ಇಲ್ಲಿನ ಜನರ ಒಳಿತಿಗೆ ಅವ್ರ ಏನೋ ಒಂದು ಡೊನೇಷನ್ ಅನ್ನ ಕೊಟ್ಟಿರಬಹುದು, ಅದಕ್ಕೂ ಅಕೌಂಟ್ಸ್ ಇದೆ ಹೊರತು ನಾನು ಕಾಂಗ್ರೆಸ್ ಪಕ್ಷದಂತೆ ನಾವು ತಮ್ಮ ಒಂದು ಸ್ವಂತ ಕುಟುಂಬ
ಕುಟುಂಬದ ಒಂದು ಫೌಂಡೇಶನ್ ಗೆ ಎಲ್ಲಿ ಸರ್ ಆರ್‌ಟಿಐ ಅಂಡರ್ ಇಲ್ಲ ಸರ್ ಪಿಎಂ ಕೇರ್ಸ್ ಒಂದು ನಿಮಿಷ ಕಾಂಟೆಂಪರರಿ ಸ್ಟಡೀಸ್ ಗೆ ಅಂತ ಇರತಕ್ಕಂತ ಸಭೆಯ ಬೇರೆ ಭಾಷೆ ಕೋಶಗಳಿಂದ ಇರಬಹುದು ಇನ್ಫಾರ್ಮೇಷನ್ ಇರಬಹುದು ಭಾರತದ 11 ಕಂಪನಿಗಳಿಂದ ಇರಬಹುದು ಹಣವನ್ನು ತೆಗೆದುಕೊಂಡು ಲೆಕ್ಕ ಕೊಡಿದ್ರ ಓಡೋಗಿರತಕ್ಕಂತದ ಇಲ್ಲ ಪಿಎಂ ಕೇರ್ಸ್ ಇಲ್ಲ ಸರ್ ನನಗೆ ಆರ್‌ಟಿಐ ಅಂಡರ್ ಇಲ್ಲ ಸರ್ ಆಮೆ ಬರುತ್ತೆ ಸಭೆ ತರ್ತೇವೆ ತರದಿರ ಇರೋದಿಲ್ಲ 20 ಲಕ್ಷ ಕೋಟಿ ಕೊಟ್ಟು 20 ಲಕ್ಷ ಕೋಟಿ ಕೊಟ್ಟು ಪ್ರತಿಯೊಂದರಲ್ಲೂ ಪಾರದರ್ಶಕತೆ ಅಂತ ಇರತಕ್ಕಂತದ್ದೇನೇನೆ ಅದು ಇನ್ನೊಂದು ಸರ್ ಮೋದಿ ಸರ್ಕಾರದ ಒಂದು ಉದ್ದೇಶ ಪ್ರತಿ ಹೆಜ್ಜೆಯಲ್ಲೂ ಪಾರದರ್ಶಕತೆಯನ್ನು ತರ್ತೇವೆ ಟ್ರಾನ್ಸ್ಪರೆನ್ಸಿಯನ್ನು ತರ್ತೇವೆ ಅದೇನೇ ಆರ್ಜಿಎಫ್ ಅಂತಕ್ಕಂತ ರಾಜೀವ್ ಗಾಂಧಿ ಫೌಂಡೇಶನ್ ಅಲ್ಲಿ ತಗೊಂಡಂತ ದುಡ್ಡಿಗೆ ಇಷ್ಟು ವರ್ಷಗಳ ಕಾಲ ಅವ್ರು ಏನಾದ್ರು ಕೊಟ್ಟಿದ್ರ ಸರ್ಕಾರದ ಕಂಪನಿಗಳಿಂದ ಅದು ಹೇಗೆ ದುಡ್ಡು ಹೋಯ್ತು ಅದು ಕಾಂಟೆಂಪರರಿ ಸ್ಟಡೀಸ್ ಅಂತ ಇರ್ತಕ್ಕಂತ ಅದನ್ನ ತಗೊಂಡು ಹೋಗ್ಬಿಟ್ಟು ಮತ್ತೊಂದಿಗೆ ಬಳಸಿದ್ವಿ ಮಗದೊಂದಿಗೆ ಬಳಸಿದ್ವಿ ಅಂತ ಇವತ್ತಿನ ದಿವಸ ಸುಳ್ಳು ಸುಳ್ಳು ಲೆಕ್ಕ ಹೇಳ್ತಾ ಇದಾರಲ್ಲ ರಾಜಕೀಯ ಅಂತ ಅಲ್ಲ ಪಿಎಂ ಕೇರ್ಸ್ ಫಂಡ್ ಬಗ್ಗೆ ತಾವು ಎತ್ತಿದ್ರಿಂದ ನಾನು ಮಾತಾಡ್ತಾ ಇದ್ದೇನೆ ಪಿಎಂ ಕೇರ್ಸ್ ಫಂಡ್ ಗೆ ಇವತ್ತಿನ ದಿವಸ ಇಲ್ಲಿ ಬಳಸಿಕೊಂಡಿರತಕ್ಕಂತಹ ಹಣವನ್ನ ಇಲ್ಲಿ ಬಳಸಿಕೊಂಡು ಇಲ್ಲಿಂದ ಉತ್ಪಾದನೆ ಆಗಿರ್ತಕ್ಕಂತಹ ಹಣವನ್ನ ಇಲ್ಲಿನ ಜನರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಅಕೌಂಟಬಿಲಿಟಿ ಇದೆ ನಾವು ಖಂಡಿತ ಅಕೌಂಟಬಿಲಿಟಿ ಕೊಟ್ಟೇ ಕೊಡ್ತೀವಿ ನೀವೇನು ಹೇಳಿದ್ರೆ ಇವತ್ತಿನ ದಿವಸ ಆರ್‌ಟಿಐ ನಲ್ಲಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತಿನ ದಿವಸ ಏನು ಗಮನಕ್ಕೆ ಹೋಗುತ್ತೆ ನೀವು ಇತ್ತಿರತಕ್ಕಂತ ವಿಚಾರ ಟ್ರಾನ್ಸ್ಪರೆನ್ಸಿ ಪ್ರತಿಯೊಂದರಲ್ಲೂ ಇದೆ ಮೋದಿ ಸರ್ಕಾರದಲ್ಲಿ ಯಾವುದನ್ನು ಟ್ರಾನ್ಸ್ಪರೆನ್ಸಿ ಇಲ್ದಿರ ಇಲ್ಲ ಸರ್ ಯಾವುದನ್ನು ಟ್ರಾನ್ಸ್ಪರೆನ್ಸಿ ಇಲ್ದಿರ ಇಲ್ಲ ಅವರು ಅವ್ರು ತಿಳ್ಕೊಂಡಿರೋ ಹಾಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರು ತಿಳ್ಕೊಂಡಿರೋ ಹಾಗೆ ನೋ ಇಕ್ವಿಪ್ಮೆಂಟ್ ಝೋನ್ ಅಂದ್ರೆ ಏನು ಅಂತ ತಿಳ್ಕೊಳ್ದಿರ ಮಾತಾಡ್ತಾರಲ್ಲ ಆ ತರ ಅಲ್ಲ ಮೋದಿ ಅವರು ಪ್ರತಿಯೊಂದು ವಿಚಾರವನ್ನು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಅವರು ಮಾತಾಡಿ ಅದೇ ರೀತಿಯಾಗಿ ಕಾರ್ಯತತ್ಪರತೆಯನ್ನು ತೋರಿಸತಕ್ಕಂತವರು ಮೋದಿ ಸರ್ ಬಂದೆ ಸರ್ ಮಾತಾಡ್ತೀನಿ ಇನ್ನೊಬ್ಬರು ಕಾಲರ್ ನಮ್ಮ ಜೊತೆಗೆ ಈಗ ರೆಡಿ ಆಗಿದ್ದಾರೆ ಹಲೋ 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 ಮಾತಾಡಿ ಎಸ್ ಎಸ್ ಹಾ ಮಾತಾಡಿ ಮಾತಾಡಿ ತುಂಬಾ ತುಂಬಾ ಡಿಸ್ಟರ್ಬೆನ್ಸ್ ಇದೆ ನಿಮ್ಮ ಮಾತಲ್ಲಿ ಹಲೋ ಎಸ್ ಎನಿವೆ ಈಗ ನಾನು ಅದೇ ಹೇಳ್ತಾ ಇದ್ದೆ ಸರ್ 70 ವರ್ಷ 60 ವರ್ಷದಲ್ಲ ಸರ್ ನನಗೆ 2016 ಅಲ್ಲಿ ಈಗ ಟಿಕ್ಟಾಕ್ ಬಂತಲ್ಲ ಸರ್ ನಮಗೆ ಇಲ್ಲಿ ತನಕ ಬೇಕಿತ್ತ ಸರ್ ಇದು ಸೆಕ್ಯೂರಿಟಿಗೆ ಥ್ರೆಟ್ ಇದೆ ನಮಗೆ ಸೆಕ್ಯೂರಿಟಿಗೆ ನಮಗೆ ತುಂಬ ಹೊಡೆತ ಕೊಡ್ತಾ ಇದೆ ಈ ಚೈನೀಸ್ ಆ್ಯಪ್ಗಳು ಅಂಥೇಳಿ ನಾವು ಈಗ ಬ್ಯಾನ್ ಮಾಡ್ತಾ ಇದೀವಲ್ಲ ಇಷ್ಟು ವರ್ಷ ಈ 4 ವರ್ಷ ಏನು ಮಾಡಿದ್ರು ಅಂತ ಹೇಳಿ ಒಂದು ಪ್ರಶ್ನೆ ಒಬ್ರು ಮೋದಿ 1.0 ಅಂತ ಒಂದು ಪ್ರೋಗ್ರಾಮ್ ಬಂತಲ್ಲ ಸರ್ ಮೊದಲ ಸಲ ಆಡಳಿತ ಆ ಬಂದ 3ನೇ ತಿಂಗಳಲ್ಲಿ ಚೀನಾ ಮತ್ತು ಭಾರತದ ನಡುವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಒಪ್ಪಂದಗಳಾಗುತ್ತೆ ತಾಂತ್ರಿಕ ಒಪ್ಪಂದಗಳು ಅದರ ಸಹಿಯ ಆಧಾರದ ಮೇಲೆ ಇವೆಲ್ಲ ಬಂದಿರೋದು ಅಂದ್ರೆ ತುಂಬಾ ವಿಷಯ ಇದೆ ನಾವು ಬರೀ ತುಂಬಾ ಮೇಲ್ನೋಟಕ್ಕೆ ಕ್ರೀಮಿ ಲೇಯರ್ ಅಲ್ಲಿ ಇದೇನ 52-62 ಮಾತಾಡ್ತಾ ಇದೀವಿ ಇನ್ನು ಇದರ ಆಧಾರದ ಮೇಲೆ 2016 2004 ಕೆಲವು ಆ್ಯಪ್ಗಳು ಬಂದಿದೆ 2016 ಬಂದಿದೆ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2008 ಮನಮೋಹನ್ ಸಿಂಗ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ತು ಸರ್ ಆಧಾರದ ಮೇಲೆ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಒಪ್ಪಂದಗಳನ್ನ ತಾಂತ್ರಿಕವಾಗಿ ನಾವೇನ್ ಮಾತಾಡಿದ್ರ ಬಗ್ಗೆ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಮೋದಿ ಸಾಹೇಬರು ಕೂಡ ತುಂಬಾ ಮಾಡ್ಕೊಂಡಿದ್ದಾರೆ ಅರ್ಥ ಆಯ್ತಾ ನಿಮಗೆ ಭಾರತ ದೇಶದ ಎಷ್ಟು ಡ್ಯಾಮ್ಗಳನ್ನ ಚೀನಾ ಕಾಂಟ್ರಾಕ್ಟರ್ ಕಟ್ಟಿದ್ದಾರೆ ನಾವು ಎಷ್ಟು ಅಭಿವೃದ್ಧಿ ಏನ್ ಸರ್ ರಘು ಸರ್ ಎಷ್ಟು ನಾವು ಅವರಿಗೆ ಕೊಟ್ಟಿದೀವಿ ಇದೆಲ್ಲದನ್ನೂ ಮಾತಾಡ್ತಾ ಮಾತಾಡ್ತಾ ಹೋದ್ರೆ ನಮ್ಮ ಜನರಿಗೆ ನಾವು ಬಿಡಿಸಿ ಹೇಳಬೇಕಾಗಿರೋದೇನಂದ್ರೆ ನೋಡಪ್ಪ ನೀವು ಈ ಆ್ಯಪ್ಗಳನ್ನ ಡಿಲೀಟ್ ಮಾಡಿ ನೀವು ಮೇಕ್ ಇನ್ ಇಂಡಿಯಾದ ವಸ್ತುಗಳನ್ನೇ ತಗೊಳ್ಳೋಕೆ ಟ್ರೈ ಮಾಡಿ ನಿಮಗೆ ಕಡಿಮೆ ಖರ್ಚಲ್ಲಿ ಅದು ನಿಮ್ಗೆ ಏನೇನು ಸಿಗ್ತಾ ಇತ್ತು ಅದನ್ನ ಪ್ರಯತ್ನ ಮಾಡಿ ನಾವು ಕೂಡ ರೂಟ್ ಮ್ಯಾಪ್ ಹಾಕೊಂಡು ಕೆಲಸ ಮಾಡ್ತಾ ಇರುವಾಗ ನಿಜಕ್ಕೂ ನಮ್ಮ ಜನಜೀವನದ ಒಳಗಡೆ ಎಷ್ಟು ನಡೆದಿದೆ ವಿಷಯಗಳು ಅಂತ ಹೇಳಿದ್ರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಸರ್ ನಿಮಗೆ ಯೂನಿಕಾರ್ನ್ ಸಂಸ್ಥೆಗಳು ಕರೀತಾರೆ ಸರ್ ನೋಸ್ ಬೆಟರ್ ದನ್ ಮೀ ದಿಸ್ ಇದು ಇಷ್ಟು $1 billion ಮೇಲಿನ ಒಂದು ಆರ್ಥಿಕ ವ್ಯವಹಾರಗಳನ್ನ ಅತಿ ದೊಡ್ಡದಾಗಿ ಮಾಡಿದ್ರೆ ಅವನ್ನ ಆ ಸಂಸ್ಥೆ ಅದರಲ್ಲಿ 17ಕ್ಕಿಂತ 18 ಕಂಪನಿಗಳು ಚೀನಾ ಹಣ ಹೂಡಿಕೆ ಮಾಡಿರೋದು ಚೀನಾ ಎಷ್ಟು ಬುದ್ಧಿವಂತ ರಾಷ್ಟ್ರ ನಮ್ಮನ್ನ ಹೆಂಗೆ ಮಕರ ಮಾಡುತ್ತೆ ಅಂತಂದ್ರೆ ಹೊರಗಿನಿಂದನೇ ಇನ್ವೆಸ್ಟ್ ಮಾಡುತ್ತೆ ನಮ್ಮ ದೇಶದೊಳಗಡೆ ಕುತ್ಕೊಂಡು ಇನ್ವೆಸ್ಟ್ ಮಾಡುತ್ತೆ ಪೆರಿಫರಲ್ ಕಂಟ್ರಿಗಳಿಂದ ಇನ್ವೆಸ್ಟ್ ಮಾಡಿಸುತ್ತೆ ಸೊ ನಾವು ಈ ಪರಿಸ್ಥಿತಿಯಲ್ಲಿ ಬಿಕ್ಕಟ್ಟಲ್ಲಿ ಸಿಗಾಕೊಂಡಿರುವಾಗ ಒಂದು ಕಡೆ ಈ ದೇಶದ ಆರ್ಥಿಕತೆ ಕುಸ್ತಿದೆ ಅಂತ ಹೇಳ್ತಾ ಇದ್ದೀವಿ ಹೌದಾ ರೂಪಾಯಿ ಮೌಲ್ಯ ಕುಸ್ತಿದೆ ಅಂತ ಹೇಳ್ತಾ ಇದ್ದೀವಿ ಇನ್ನೊಂದು ಕಡೆ ಕೊರೋನಾವನ್ನ ಎದುರಿಸಬೇಕು ಇವತ್ತು ನಿಜಕ್ಕೂ ದೊಡ್ಡ ಸಮಸ್ಯೆ ಇರೋದು ಒನ್ ಪಾಯಿಂಟ್ ಪ್ರೋಗ್ರಾಮ್ ನಮ್ಗೆ ಆಗ್ಬೇಕಾಗಿರೋದು ಏನಂದ್ರೆ ಈ ದೇಶ ಚೀನಾ ಕೊಟ್ಟರದ ಆಪೆ ಅದು ಮತ್ತೆ ಒನ್ಸ್ ಅಗೇನ್ ಕೊರೋನಾ ಇದನ್ನ ಡಿಲೀಟ್ ಹೆಂಗ್ ಮಾಡ್ತೀವಿ ಅಂತ ಇದನ್ನ ನಾವು ಏನ್ ಮಾಡ್ಕೊಳ್ತೀವಿ ಅಂತ ಇಡೀ ದೇಶ ಯೋಚನೆ ಮಾಡುವಾಗ ನಾವು ಆಪ್ಗಳ ಬಗ್ಗೆ ಮಾತಾಡ್ತಾ ಇದೀವಿ ಆರ್ಥಿಕತೆ ಬಗ್ಗೆ ಮಾತಾಡಬೇಕು ಕೊರೋನಾ ಬಗ್ಗೆ ಮಾತಾಡಬೇಕು ಇದಕ್ಕೆ ಏನೇನ್ ಕೆಲಸ ಮಾಡಬೇಕು ನೀವು ನೋಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಆಂಬುಲೆನ್ಸ್ ಗಳಿಗೆ ಡೀಸೆಲ್ ಇಲ್ಲ ಡೀಸೆಲ್ ಪೆಟ್ರೋಲ್ ಬೆಲೆ ಎಷ್ಟು ನಿನ್ನೆ 8 ಜನರಿಗೆ ಸಮಸ್ಯೆ ಆಗಿದೆ ಡೀಸೆಲ್ ನಿಂತೋಗ್ಬಿಟ್ಟಿದೆ ಆಂಬುಲೆನ್ಸ್ಗಳು
ಒಬ್ಬ ರಾಮೇಗೌಡ ಅನ್ನೋನು ಶವನೇ ತಗೊಂಡೋಗಕ್ಕಾಗಿಲ್ಲ. ಈ ಥರದೆಲ್ಲ ಪರಿಸ್ಥಿತಿ ಇರುವಾಗ ನಮ್ಮ ಜನರ ನಡುವೆ ಬದುಕುವ ಸಾಮಾನ್ಯ ಜನರ ಪರಿಸ್ಥಿತಿನ ಯೋಚನೆ ಮಾಡಬೇಕು ಬಿಟ್ರೆ ಕಾರ್ಪೊರೇಟ್ ಸೆಕ್ಟರ್ಗಳು ಆರಾಮಾಗಿರ್ತವೆ ರೇಮನ್ ಸರ್. ಇಟ್ಸ್ ವೆರಿ ಸಿಂಪಲ್ ಸ್ಟ್ರಾಟಜಿ. ಕಾರ್ಪೊರೇಟ್ ಸೆಕ್ಟರ್ಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ಈ ವ್ಯಾವ್ ಆ್ಯಪ್, ಈ ಚೀನಾ, ಇದು ಯಾವುದೂ ಅವ್ರಿಗೆ ಕೊಡ್ತಾ ಇರ್ಬಿಡಲ್ಲ. ಅವ್ರ ಅತಿ ದೊಡ್ಡ ಬಿಸ್ನೆಸ್ಗಳನ್ನು ಮಾಡಿ ನಾನು ಅವಾಗಲೇ ಬೈಜೂದ್ ಕೊಟ್ಟೆ, ಸಿಜಾಂಟ್ ಅದು ಕೊಟ್ಟೆ, ಬೇರೆ ಬೇರೆ ಉದಾಹರಣೆಗಳು ಕೊಟ್ಟೆ ಕಂಪ್ನಿದು. ಅವ್ರು ತುಂಬ ಅದ್ಭುತವಾಗಿರ್ತಾರೆ. ಸಾಮಾನ್ಯ ಜನ ಇದನ್ನ ಕಷ್ಟಪಡ್ತಾ ಇರ್ತಾನೆ. ನಾನೇನು ಹೇಳ್ತಾ ಇರೋದು ಅಂತಂದ್ರೆ, ನನ್ನ ಇಡೀ ಗಮನ ಒಂದು ರಾಜಕಾರಣದ, ಸಾಂಸ್ಕೃತಿಕ ಲೋಕದ, ಇಡೀ ಭಾರತದ ಲೋಕದ ಎಲ್ಲ ಬುದ್ಧಿಜೀವಿಗಳ ಎಲ್ಲ ಏನೇನು ಕೆಲಸ ಮಾಡ್ತಾರಲ್ಲ ಬುದ್ಧಿಜೀವಿಗಳು ಅಂದ್ರೆ ಬೆಲ್ಲರೂ ಹೋಗ್ಬಿಡಿ ಆಮೇಲೆ, ಅವರೆಲ್ಲರದೂ ಸಾಮಾನ್ಯ ಜನರ ಪರವಾದಂತಹ ನಿಮ್ನ ವರ್ಗದ ಪರವಾಗಿರ್ಬೇಕು ಬಿಟ್ರೆ ಈ ಮಾಡ್ತಿರುವ ಎಲ್ಲ ಯೋಜನೆಗಳು ಕಾರ್ಪೊರೇಟ್ ಸೆಕ್ಟರ್ಗಳನ್ನು ಸೇಫ್ ಆಗಿರ್ತವೆ. ಓಕೆ ಸರ್, ಫೈನ್. ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಹಾಗೆ ಕಾಲರ್ಸ್ ಕೂಡ ರೆಡಿ ಇದ್ದಾರೆ, ನಿಮ್ಮ ಜೊತೆ ಕೂಡ ನಾವು ಮಾತಾಡ್ತೀವಿ. ಒಂದು ಚಿಕ್ಕ ಬ್ರೇಕ್ ನಂತರ.